ಶಫಿ ಅಹಮದ್ ಅವರು ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಒಬ್ಬ ಹಿರಿಯ ಪಕ್ಷದ ಮುಖಂಡರು. ಕಾಂಗ್ರೆಸ್ ಪಕ್ಷದಲ್ಲಿ ಸುದೀರ್ಘ ಕಾಲ ಅವರು ಕೆಲಸ ಮಾಡಿದ್ದಾರೆ, ಶಾಸಕರಾಗಿ ಕೆಲಸ ಮಾಡಿದ್ದಾರೆ, ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಇವತ್ತು ಅವರ ಅಳಿಯ ಸನ್ನಿಂದ ಆದಂಥ ರಫೀಕ್ ಅಹಮದ್ ಅವರು, ಅವರು ಕೂಡ ಶಾಸಕರಾಗಿ ಎರಡು ಬಾರಿ ಆಯ್ಕೆಯಾಗಿ ಅವರು ಕೆಲಸ ಮಾಡಿದ್ದಾರೆ. ಅವರನ್ನು ಬದಲಾಯಿಸಿ ಇವತ್ತು ಇಕ್ಬಾಲ್ ಅಹಮದ್ ಅಂತ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಇದು ನನ್ನ ಒಬ್ಬನ ತೀರ್ಮಾನ ಆಗೋದಾದರೆ ನಾನು ಸಂಪೂರ್ಣವಾಗಿ ಆ ಹೊಣೆಯನ್ನು ಹೊರ್ತೇನೆ, ಸಂಪೂರ್ಣವಾಗಿ ನಾನು ಆ ಹೊಣೆಯನ್ನು ಹೊರ್ತೇನೆ. ಆದರೆ ಇದು ನಮ್ಮ ರಾಷ್ಟ್ರೀಯ ಸಮಿತಿ ಏನಿದೆ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಸುಮಾರು 16-15 ಜನ ಇರ್ತಾರೆ. ಆ ಸಮಿತಿಯಲ್ಲಿ ಆಗಿರುವಂಥ ತೀರ್ಮಾನ ಇದು. ನನ್ನ ಅಭಿಪ್ರಾಯ ಏನು ಹೇಳಬೇಕೋ ಅದನ್ನು ಅವ್ರಿಗೆ ಹೇಳಿದ್ದೇನೆ. ಅವರು ಅದನ್ನು ಪರಿಶೀಲನೆ ಮಾಡಿ ಅವ್ರದ್ದೇ ಆದಂತಹ ತೀರ್ಮಾನವನ್ನು ಮಾಡಿದ್ದಾರೆ. ಇವತ್ತು ಇಕ್ಬಾಲ್ ಅಹಮದ್ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಅವನಿಗೆ ಅವರು ಯಾವ್ಯಾವ ಮಾನದಂಡಗಳನ್ನು ತೆಗೆದುಕೊಂಡು ಮಾಡಿದ್ದಾರೆ ಅದು ಅಲ್ಲಿಯ ತೀರ್ಮಾನ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯ ಮಾಡಿರ್ತಕ್ಕಂಥ ತೀರ್ಮಾನ. ಆದ್ದರಿಂದ ನನ್ನ ಮೇಲೆ ಅವರು ಏನು ಹೇಳಿದ್ದಾರೆ, ವಿಶ್ವಾಸಘಾತಕ ಅಂತ ಏನೋ ಹೇಳಿದ್ದಾರೆ, ನಾನು ಅದನ್ನು ಸ್ವೀಕಾರ ಮಾಡ್ತೇನೆ. ನನಗೆ ಯಾಕೆಂದರೆ ಪಾಪ ಅವರು ಹಿರಿಯರು, ಅವರು ನನ್ನನ್ನು ಬೈದರೂ ನಾನು ಸ್ವೀಕಾರ ಮಾಡ್ತೇನೆ, ಹೊಗಳಿದ್ರೂ ಸ್ವೀಕಾರ ಮಾಡ್ತೇನೆ. ಅನೇಕ ಸಂದರ್ಭದಲ್ಲಿ ಇದೆಲ್ಲ ರಾಜಕಾರಣದಲ್ಲಿ ಆಗ್ತವೆ. ನನಗೆ ಇಷ್ಟೇ ನಾನು ಹೇಳೋದಕ್ಕೆ ಬಯಸ್ತೇನೆ, ತಾವೆಲ್ಲ ಹಿರಿಯರಿದ್ದೀರಿ, ಪಕ್ಷದ ದೃಷ್ಟಿಯಿಂದ ತಾವೆಲ್ಲರೂ ಕೂಡ ಆ ವ್ಯಕ್ತಿ ಏನು ಇಕ್ಬಾಲ್ ಅಹಮದ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅವರಿಗೆ ಗೆಲ್ಲಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು, ನಾನು ಕೂಡ ತಮಗೆ ಮನವಿ ಮಾಡ್ತೇನೆ ಅಂತೇಳಿ ಅಷ್ಟೇ ಹೇಳ್ತೇನೆ. ಬೇರೆ ಬೇರೆ ಟೀಕೆ ಟಿಪ್ಪಣಿ ಮಾಡಕ್ಕೆ ಹೋಗಲ್ಲ. ನಾನೇನನ್ನು ಟೀಕೆ ಟಿಪ್ಪಣಿ ಮಾಡಕ್ಕೆ ಹೋಗೋದಿಲ್ಲ. ಇದು ಅದೇ ಅವರು ಇಕ್ಬಾಲ್ ಅಹಮದ್, ಯಾರು ಇಕ್ಬಾಲ್ ಅಹಮದ್ ಅವರು ಅಲ್ಪಸಂಖ್ಯಾತರಲ್ವಾ. ನನಗೆ ನನ್ನ ತೀರ್ಮಾನಗಳು ಬಗ್ಗೆ ಯಾರು ಪ್ರಶ್ನೆ ಮಾಡುವಂಥದ್ದಲ್ಲ, ನನ್ನ ವೈಯಕ್ತಿಕ ತೀರ್ಮಾನ. ಆದರೆ ಇದ್ರ ತೀರ್ಮಾನ ಆಗಿರೋದಲ್ಲಿ ನಾನು ಒಬ್ಬನೇ ತೀರ್ಮಾನ ಮಾಡಿದರೆ ನಾನು ಸಂಪೂರ್ಣ ಹೊಣೆ ಹೊರ್ತೀನಿ. ಆದರೆ ಇದು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯ ತೀರ್ಮಾನ ಆಗಿದ್ದರಿಂದ ನಾವು ಇವತ್ತು ಪಕ್ಷದ ತೀರ್ಮಾನಗಳನ್ನು ಗೌರವಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಆ ಕೆಲಸ ನಾವು ಮಾಡ್ತೇವೆ. ಯಾರಿಗೆ ಹೆಂಗ್ರಿ ಭರವಸೆ ಕೊಡೋಕ್ಕಾಗುತ್ತೆ? ನಾನು ಯಾರಿಗೂ ನೋಡಿ, ರಫೀಕ್ ಅಹಮದ್ ಅವರಿಗಲ್ಲ ಅಥವಾ ಶಫಿ ಅಹಮದ್ಗಲ್ಲ ಇಕ್ಬಾಲ್ ಅಹಮದ್ಗಲ್ಲ ಯಾರಿಗೂ ನಾನು ಭರವಸೆ ಕೊಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ತೀರ್ಮಾನ ಮಾಡೋದು ಹೈಕಮಾಂಡ್ ಅಂದ್ರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ. ನಾನು ಭರವಸೆ ಕೊಟ್ರೆ ಏನಾಗುತ್ತೆ? ಅದು ಆಗೋದಿಲ್ಲ. ಅದರಿಂದ ನಮ್ಮ ಭರವಸೆ ಲೆಕ್ಕ ಇಲ್ಲ. ನನಗೆ ಶಫಿ ಅಹಮದ್ ಅವರು ನಮ್ಮ ಹಿರಿಯ ಮುಖಂಡರು, ಅಪಾರವಾದ ಗೌರವ ಇದೆ ನನಗೆ. ಆದ್ರೆ ನಾನೇನು ಸೇಡ್ ತೀರಿಸ್ಕೋಬೇಕು? ಯಾತಕ್ಕೆ ಏನು ಸೇಡ್ ತೀರಿಸ್ಕೊಳ್ಳೋ ಅಂಥದ್ದು ಏನೂ ಆಗಿಲ್ವಲ್ಲ ನಮ್ಮಿಬ್ಬರ ಮಧ್ಯೆ. ಏನಾರ ಆಗಿದ್ರೆ ಅದನ್ನು ಸೇರ್ ತೀರಿಸ್ಕೊಂಡ್ರು ಅಂತ ಹೇಳ್ಬೋದು. ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ಎಲ್ಲೂ ನಾನು ಎರಡು ಕ್ಷೇತ್ರದಲ್ಲಿ ನಿಲ್ತೇನೆ ಅಂತ ಹೇಳಿಲ್ಲ. ನಾನು ಎರಡು ಕಡೆ ನಿಲ್ಲೋದೂ ಇಲ್ಲ. ಕೊರಟಗೆರೆಯಲ್ಲಿ ನನಗೆ ಟಿಕೆಟ್ ಅನೌನ್ಸ್ ಮಾಡಿದೆ ನಮ್ಮ ಹೈಕಮಾಂಡು. ಕೊರಟಗೆರೆಯಲ್ಲಿ ನಿಲ್ತೇನೆ, ಕೊರಟಗೆರೆ ಒಂದೇ ಕಡೆ ನಿಲ್ತೇನೆ. ಗೊತ್ತಿಲ್ಲ, ನಾನು ಎಲ್ಲೂ ಕೇಳಿಲ್ಲಪ್ಪ, ನಾನು ಎಲ್ಲೂ ಕೇಳಿಲ್ಲ. ಗೊತ್ತಾಯ್ತಾ? ನನಗೆ ಎರಡು ಕಡೆ ನಿಂತ್ಕೊಳ್ಳುವಂಥದ್ದು ಅಗತ್ಯನೂ ಇಲ್ಲ. ನಾನು ಹೊರಟಗೆರೆ ಜನ ಪ್ರೀತಿಯಿಂದ ನನ್ನನ್ನು ಕಂಡಿದ್ದಾರೆ, ಎರಡು ಬಾರಿ ನನ್ನನ್ನು ಇಲ್ಲೇ ಆರಿಸಿದ್ದಾರೆ. ಹಾಗಾಗಿ ನಾನ್ಯಾಕೆ ಕೊರಟಗೆರೆ ಜನ ಬಿಟ್ಟು ಬೇರೆ ಕಡೆ ಹೋಗಬೇಕು? ಅವರ ತೀರ್ಮಾನ ಅವ್ರದ್ದು. ಕೊರಟಗೆರೆ ಜನ ಮುಂದಿನ ಚುನಾವಣೆಯಲ್ಲಿ ಏನು ತೀರ್ಮಾನ ತಗೋಬೇಕು ತಗೊಳ್ತಾರೆ. ನನಗೆ ವಿಶ್ವಾಸ ಇದೆ ನನ್ನ ಪರವಾಗಿ ತಗೊಳ್ತಾರೆ ಅಂತ.
ಅಷ್ಟು ಬಿಟ್ರೆ ನಾನೇನು ಬೇರೆ ಹೇಳಕ್ ನನಗೆ ನೋಡ್ರಿ, ನನಗೆ ಬೇರೆ ಕೆಲಸನೇ ಇದೆ. ನಾನು ಜನಗಳ ಹತ್ರ ಹೋಗಿ ಮತ ಕೇಳೋ ಕೆಲಸ ಇದೆ. ನಾನು ಅವರು 1300 ಕೋಟಿ ಮಾಡಿದಾರೋ 1800 ಕೋಟಿ ಮಾಡಿದ ನನಗೇನಾಗದಿದೆ? ಈ ದೇಶದಲ್ಲಿ ಕಾನೂನು ಇದೆ, ಕಾನೂನು ನೋಡ್ಕೊಳ್ಳುತ್ತೆ. ನನಗೆ ಅವರ ವೈಯಕ್ತಿಕ ವಿಚಾರಗಳನ್ನ ನಾನು ಎಲ್ಲೂ ಮಾತಾಡೋಕೆ ಹೋಗೋದಿಲ್ಲ, ನನಗೆ ಅದರ ಅಗತ್ಯನೂ ಇಲ್ಲ. ಅವ್ರು ನಾನು ಇಷ್ಟೇ ಕೇಳ್ಕೊಂತೀನಿ, ಪಕ್ಷ ನೀವೇ ಕಟ್ಟಿದ್ದೀರಾ 50 ವರ್ಷ, ನೀವು ಇವತ್ತು ಪಕ್ಷವನ್ನ ಬಿಡಬಾರದು ಅನ್ನುವಂತ ವಿನಂತಿಯನ್ನ ನಾನು ಮಾಡ್ತೇನೆ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.